ಅತಿವೃಷ್ಟಿಯಿಂದಾಗಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಕಾಮನಹಳ್ಳಿ ಗ್ರಾಮದ ಗೋವಿಂದಪ್ಪ ಕಿಳ್ಳೆ ಕ್ಯಾತರ್ ಅವರ ಮನೆಯ ಗೋಡೆಗಳು ಕುಸಿದು ಬಿದ್ದಿದ್ದು ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಈ ಹಿನ್ನೆಲೆ ಭಾರತ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಾಂತ್ ದುಂಡಿಗೌಡರ್ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳುವುದರ ಜತೆಗೆ ಪರಿಹಾರ ಧನವನ್ನು ವಿತರಣೆ ಮಾಡಿದರು. ಇನ್ನು ಪರಿಹಾರ ಧನ ನೀಡುವುದರ ಜತೆಗೆ ತಾಲೂಕಾ ದಂಡಾಧಿಕಾರಿಗಳಿಗೆ ಫೋನ್ ಕರೆಯ ಮೂಲಕ ಮಾತನಾಡಿ ಅವರು ಅತ್ಯಂತ ತ್ವರಿತಗತಿಯಲ್ಲಿ ಸಂತ್ರಸ್ತರಿಗೆ ಪರಿಹಾರವನ್ನು ಒದಗಿಸುವಂತೆ ಮನವಿ ಮಾಡಿದರು. ಅಲ್ಲದೆ ಪರಿಹಾರ ಒದಗಿಸುವುದು ವಿಳಂಬವಾದಲ್ಲಿ ಉಗ್ರವಾದಂತಹ ಹೋರಾಟ ಮಾಡಲಾಗುವುದು ಎಂದು ಇದೇ ವೇಳೆ ಅವರು ಎಚ್ಚರಿಕೆ ನೀಡಿದರು. ಆಮೇಲೆ ಪರಿಹಾರ ಬರಂಗ್ ಮಾಡ್ಬೇಕು ಬರೀ ಮತ್ತೆ ನೋಡ್ಕೊಂಡು ಹೋಗಿ ರೂಪಾಯಿ ಆಗಿದೆ ಸಾಹೇಬ್ರ ಗಮನಕ್ಕೆ ಆಲ್ರೆಡಿ ತಂದೆ ಮೆಸೇಜ್ ಹಾಕಿ ಈಗ ನಾವು ರಿಪೋರ್ಟ್ ಕೊಡ್ತೇವೆ. ಈ ಸಂದರ್ಭದಲ್ಲಿ ಹನುಮಂತಪ್ಪ ಕಿಳ್ಳಿ ಕ್ಯಾತರ್, ವಸಂತ್ ತಿಮ್ಮಾಪುರ್, ಶ್ರೀಕಾಂತ್ ವಾಲಿಕಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜು ಸೋಕಪ್ಪನವರ್, ಕೃಷ್ಣ ಪಡುವಳಿ, ಹಿರಿಯರಾದ ಯಲ್ಲಪ್ಪ ಹುಕ್ಕೇರಿ ಸೇರಿ ಇನ್ನಿತರ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 Live News, ಸಿಗ್ಗಾವಿ.